ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡಂಥ ಏಷ್ಯನ್ ಗೇಮ್ಸ್ ಕುರಿತಾದ ಒಂದಿಷ್ಟು ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಿಮಗೆ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏಷ್ಯನ್ ಗೇಮ್ಸ್ ವಿಭಾಗದಿಂದ ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಉತ್ತರಿಸೋದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ನೀಡಲಾಗುತ್ತೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಗೂಗಲ್ ಫಾರ್ಮ್ಸ್ನ ಒಂದು ಟೆಸ್ಟನ್ನು ಕೂಡ ಕೊಡಲಾಗುತ್ತೆ ವಿಡಿಯೋ ಸಂಪೂರ್ಣವಾಗಿ ಮುಗಿದ ಮೇಲೆ ಆ ಒಂದು ಟೆಸ್ಟನ್ನು ಕೂಡ ನೀವು ಅಟೆಂಡ್ ಮಾಡಿ ರಿವಿಷನ್ ಕೂಡ ಮಾಡ್ಕೋಬೋದಾಗಿರ್ತದೆ ಸೊ ನೋಡ್ತಾ ಹೋಗೋಣ ಇನ್ನು ಪಿ ಡಿ ಎಫ್ ನೋಟ್ಸ್ ಏನ್ ಬೇಕು ಅಂದರೆ ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು ವಾಟ್ಸ್ಆಪ್ನ ಲಿಂಕ್ ಕೂಡ ಇದೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನಿಮಗೆ ಮೊದಲು ಅಪ್ಡೇಟ್ ಸಿಗುತ್ತೆ ಪ್ರತಿದಿನದ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ ಅಂದ್ರೆ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಅಲ್ಲಿ ನಿಮಗೆ ವಿಡಿಯೋಗಳ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಈಗ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಹೋಗೋಣ ಅದಕ್ಕೂ ಮುಂಚೆ ಏಷ್ಯನ್ ಗೇಮ್ಸ್ನ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಅದರ ಇತಿಹಾಸವನ್ನ ಹೋಗೋಣ ಮೊದಲನೇದಾಗಿ ಏಷ್ಯನ್ ಗೇಮ್ಸ್ ಏಷ್ಯನ್ ಗೇಮ್ಸ್ ಅನ್ನೋದು ಏಷ್ಯಾದ ಅತಿ ದೊಡ್ಡ ಕ್ರೀಡಾ ಸ್ಪರ್ಧೆಯಾಗಿದ್ದು ಆಗಿದ್ದು ಏಷ್ಯಾಡ್ ಅಂತ ಕೂಡ ಇದನ್ನ ಕರೀತಾರೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಇದು ನಡೆಯುತ್ತೆ ಇಷ್ಟು ನಿಮಗೆ ಗೊತ್ತಿರಬೇಕು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಐಒಸಿ ಮೇಲ್ವಿಚಾರಣೆ ಅಡಿ ಏಷ್ಯನ್ ಒಲಿಂಪಿಕ್ ಕೌನ್ಸಿಲ್ ಓಸಿ ಎ ಇದನ್ನ ಇದನ್ನ ನಿಯಂತ್ರಣ ಮಾಡುತ್ತೆ ಏಷ್ಯನ್ ಗೇಮ್ಸ್ ಅನ್ನ ನೆಕ್ಸ್ಟ್ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದನ್ನ ನೋಡ್ಕೊಳ್ಳುವಂತಹ ಸಂಸ್ಥೆ ಅಲ್ವಾ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕು ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಏಷ್ಯಾದಲ್ಲಿ ಕ್ರೀಡಾ ಆಡಳಿತ ಮಂಡಳಿಯಾಗಿದ್ದು ಪ್ರಸ್ತುತ ನಲವತ್ತೈದು ಸದಸ್ಯ ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳನ್ನು ಹೊಂದಿರುತ್ತದೆ ಪ್ರಸ್ತುತವಾಗಿ ಅದರ ಅಧ್ಯಕ್ಷ ಯಾರು ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು ತಲಾಲ್ ಫಹಾದ್ ಅಲ್ ಅಹಮದ್ ಅಲ್ ಸಬಾಹ್ ಇವರು ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಓ ಸಿ ಎ ಅಧ್ಯಕ್ಷರಾಗಿದ್ದಾರೆ ಏಷ್ಯನ್ ಗೇಮ್ಸ್ಗೆ ಸಂಬಂಧಪಟ್ಟಿರೋದ್ರಿಂದ ಇವರ ಬಗ್ಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಹೆಚ್ಚಿವೆ ಇನ್ನು ಹಂಗಾಮಿ ಅಧ್ಯಕ್ಷರು ರಣಧೀರ್ ಸಿಂಗ್ ಪ್ರಧಾನ ಕಚೇರಿ ಕುವೈತ್ ಕುವೈತ್ ನಗರದಲ್ಲಿ ವಾಕ್ಯ ನೋಡಿ ಎಂದೆಂದಿಗೂ ಮುಂದುವರಿಯಿರಿ ಎವರ್ ಆನ್‌ವರ್ಡ್ಸ್‌ ಅಂತ ಇದರ ಥೀಮ್ ಆಗಿರುತ್ತದೆ ಸ್ಥಾಪನೆ ಹದಿನಾರು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡು ನವದೆಹಲಿಯಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಹಿನ್ನೆಲೆ ಮತ್ತು ಉದ್ಘಾಟನೆಯನ್ನು ನೋಡೋದಾದ್ರೆ ಎರಡನೇ ಮಹಾಯುದ್ಧದ ನಂತರ ಅನೇಕ ಏಷ್ಯಾದ ದೇಶಗಳು ಸ್ವಾತಂತ್ರ್ಯವನ್ನ ಗಳಿಸ್ಕೊಳ್ತವೆ ಅದಾದ್ಮೇಲೆ ಭಾರತೀಯ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾದ ಗುರುದತ್ ಸೋಂದಿ ಮತ್ ಅವರು ಏಷ್ಯನ್ ಕ್ರೀಡಾಕೂಟದ ಕಲ್ಪನೆಯನ್ನ ಎಲ್ಲ ಏಷ್ಯಾ ರಾಷ್ಟ್ರಗಳನ್ನ ಪ್ರತಿನಿಧಿಸಬಹುದಾದಂತಹ ಈ ಒಂದು ಕಲ್ಪನೆಯನ್ನ ಪ್ರಸ್ತಾಪ ಮಾಡ್ತಾರೆ ಮೊಟ್ಟ ಮೊದಲನೇ ಬಾರಿಗೆ ಏಷ್ಯನ್ ಗೇಮ್ಸ್ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿ ನವದೆಹಲಿಯಲ್ಲಿ ನಡೆಯುತ್ತೆ ಮೊಟ್ಟ ಮೊದಲ ಅತಿಥೇಯ ಭಾರತ ಮೊದಲನೇ ಆವೃತ್ತಿಯ ಅತಿಥೇಯವನ್ನು ಭಾರತ ವಹಿಸಿಕೊಂಡಿತ್ತು ನಾಲ್ಕು ಮಾರ್ಚ್ ಎರಡು ಸಾವಿರದ ಒಂಬೈನೂರ ಐವತ್ತೊಂದರಿಂದ ಹನ್ನೊಂದು ಮಾರ್ಚ್ ಸಾವಿರದ ಒಂಬೈನೂರ ಐವತ್ತೊಂದರವರೆಗೆ ನವದೆಹಲಿಯಲ್ಲಿ ಮೊದಲನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ ನಡೆದಿತ್ತು ಇದರ ಅಧ್ಯಕ್ಷರು ಭಾರತದ ಅಂದಿನ ಅಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು ಅದಾದ ಮೇಲೆ ಭಾರತ ಒಂಬತ್ತನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ ಅನ್ನ ಆಯೋಜನೆ ಮಾಡಿತ್ತು ನವದೆಹಲಿಯಲ್ಲಿ ಅದನ್ನ ಆಯೋಜನೆ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರ ಹತ್ತೊಂಬತ್ತು ನವೆಂಬರ್ ಇಂದ ನಾಲ್ಕು ಡಿಸೆಂಬರ್ ವರೆಗೆ ಆಯೋಜನೆ ಮಾಡ್ಲಾಗಿತ್ತು ಇದೆರಡು ಇಂಪಾರ್ಟೆಂಟ್ ಭಾರತ ಏಷ್ಯನ್ ಗೇಮ್ಸ್ ನ ಆತಿಥೇಯವನ್ನ ಯಾವ ವರ್ಷಗಳು ಆಯೋಜನೆ ಮಾಡಿತ್ತು ಅಂತ ನಿಮಗೆ ಕೇಳ್ತಾರೆ ಸೊ ಎರಡನೇ ಬಾರಿಗೆ ಅವರು ಆಯೋಜನೆ ಮಾಡಿದಾಗ ಆಗ ಅಧ್ಯಕ್ಷರಾಗಿದ್ದಂಥವರು ಗ್ಯಾನಿ ಜಲ್ ಸಿಂಗ್ ಅಂತ ಆವತ್ತಿನ ರಾಷ್ಟ್ರಪತಿಗಳು ಅವರು ಅದನ್ನ ಉದ್ಘಾಟನೆ ಮಾಡಿರ್ತಾರೆ ಇದಿಷ್ಟು ನಿಮಗೆ ಗೊತ್ತಿರಬೇಕು ಸೊ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟು ರಿವಿಷನ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾರತ ಏಷ್ಯನ್ ಗೇಮ್ಸ್ನಲ್ಲಿ ಎಷ್ಟು ಬಾರಿ ಆತಿಥೇಯವನ್ನು ವಹಿಸಿದೆ ಅಂದರೆ ಎರಡು ಬಾರಿ ಆತಿಥ್ಯವನ್ನು ವಹಿಸಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲನೇ ಆವೃತ್ತಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಒಂಬತ್ತನೇ ಆವೃತ್ತಿಯನ್ನು ಆತಿಥೇಯವನ್ನು ವಹಿಸಿದೆ ನೆಕ್ಸ್ಟು ಎರಡು ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸು ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ಬೋದು ಸಾಮಾನ್ಯವಾಗಿ ಏಷ್ಯನ್ ಗೇಮ್ಸ್ ನೋಡಿದಾಗ ಆದರೆ ಹಿಂದೆ ನಡೆದಿರೋದು ಮತ್ತೆ ಮುಂದೆ ನಡೆಯುವ ಏಷ್ಯನ್ ಗೇಮ್ಸ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ ಎರಡ್ ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ ಹದಿನೆಂಟನೇ ಆವೃತ್ತಿಯಾಗಿತ್ತು ಇದು ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ನಡೆದಿತ್ತು ಭಾರತ ಒಟ್ಟಾರಿಯಾಗಿ ಎಂಟನೇ ಸ್ಥಾನವನ್ನ ಈ ಏಷ್ಯನ್ ಗೇಮ್ಸ್ ಅಲ್ಲಿ ಪಡ್ಕೊಂಡಿತ್ತು ಒಟ್ಟು ಎಪ್ಪತ್ತು ಪದಕಗಳನ್ನ ಭಾರತ ಎರಡ್ ಸಾವಿರದ ಹದಿನೆಂಟರ ಏಷ್ಯನ್ ಗೇಮ್ಸ್ ಅಲ್ಲಿ ಪಡೆದಿತ್ತು ಅಂದ್ ಈ ವರ್ಷ ಹತ್ತೊಂಬತ್ತನೇ ಏಷ್ಯನ್ ಗೇಮ್ಸ್ ಹಂಗ್ ಜೋಂಗ್ ಚೀನಾದಲ್ಲಿ ನಡೆದಿದೆ ಚೀನಾದ ರೋಬೋಟ್ಗಳು ಮಾಸ್ಕಟ್ಗಳು ಅಂತ ಕರೀತೇವೆ ಅದ್ರ ಬಗ್ಗೆ ನಿಮ್ಗೆ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿವೆ ಕಾಂಗ್ ಕಾಂಗ್ಕಾಂಗ್ ಲಿಯಾನ್ ಲಿಯಾನ್ ಇವು ಮೂರು ಕೂಡ ರೋಬೋಟ್ನ ಗುಂಪಾಗಿರ್ತದೆ ಚೀನಾದ ಮಾಸ್ಕಟ್ಗಳಿವು ಸೊ ಚೀನಾದ ಹ್ಯಾಂಗ್ ಜಾನ್ ಈ ಬಾರಿಯ ಹತ್ತೊಂಬತ್ತನೆಯ ಏಷ್ಯನ್ ಗೇಮ್ಸು ನಡೆದಿರ್ತಕ್ಕಂಥದ್ದು ಸೊ ಈ ಸಲ ಭಾರತ ನೂರ ಏಳು ಪದಕಗಳನ್ನು ಗೆದ್ದಿದೆ ಒಟ್ಟಾರಿಯಾಗಿ ನಾಲ್ಕನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಎಂಟನೇ ಸ್ಥಾನದಲ್ಲಿತ್ತು ಒಟ್ಟು ಎಪ್ಪತ್ತು ಪದಕಗಳನ್ನು ಗೆದ್ದಿತ್ತು ಇನ್ನು ಹತ್ತೊಂಬತ್ತನೇ ಏಷ್ಯನ್ ಗೇಮ್ಸ್ ನ ಕ್ರೀಡಾಕೂಟದ ಜ್ಯೋತಿ ಅದರ ಹೆಸರೇನು ಅಂತ ಹೇಳಿದ್ರೆ ಎಥರ್ನಲ್ ಫ್ಲೇಮ್ ಅಂತ ಶಾಶ್ವತ ಜ್ವಾಲೆ ಅಂತ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳು ಇರ್ತವೆ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಿರತಕ್ಕಂಥ ಕ್ರೀಡೆಗಳು ಯಾವುದು ಅಂತ ಕೇಳಬಹುದು ಈ ಸ್ಪೋರ್ಟ್ಸ್ ಅಂತ ಅಥವಾ ಎಲೆಕ್ಟ್ರಾನಿಕ್ ಸ್ಪೋರ್ಟ್ಸ್ ಅಂತ ಕರಿತೀವಿ ಇನ್ನೊಂದು ಬ್ರೇಕಿಂಗ್ ಅಂತ ಬ್ರೇಕ್ ಡ್ಯಾನ್ಸ್ ಅಂತ ಇವು ಈ ವರ್ಷದ ಏಷ್ಯನ್ ಗೇಮ್ಸ್ ನಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಿರ್ತಕ್ಕಂಥ ಕ್ರೀಡೆಗಳು ಪೀಪಲ್ ರಿಪಬ್ಲಿಕ್ ಆಫ್ ಚೀನಾದ ಹ್ಯಾಂಗ್ಝ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ ಆವೃತ್ತಿ ನಡೆದಿದ್ದು ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಅವರು ಮತ್ತು ಏಸ್ ಬಾಕ್ಸರ್ ಆದ ಲವ್ಲಿನಾ ಬೋರ್ಗೊಹೈನ್ ಅವರು ಭಾರತೀಯ ತಂಡವನ್ನು ಮುನ್ನಡೆಸಿದ್ರು ಇದು ನಿಮಗೆ ಗೊತ್ತಿರಬೇಕು ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜದಾರಿಗಳು ಯಾರ್ಯಾರಾಗಿದ್ರು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹತ್ತೊಂಬತ್ತನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ ನ ಉದ್ಘಾಟನಾ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿಗಳಾಗಿದ್ದವರು ಯಾರು ಅಂತ ಕೇಳ್ತಾರೆ ನೀವು ಇವರಿಬ್ಬರ ಹೆಸರನ್ನ ನೆನಪಲ್ಲಿ ಏಷ್ಯನ್ ಗೇಮ್ಸ್ ನ ಕುರಿತು ಸಣ್ಣ ಮಾಹಿತಿ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆವೃತ್ತಿ ಹೋಸ್ಟ್ ಬಂದ್ಬಿಟ್ಟು ಹ್ಯಾಂಗ್ಝಾ ಚೀನಾದ ಹ್ಯಾಂಗ್ಝಾ ಇಪ್ಪತ್ಮೂರು ಸೆಪ್ಟೆಂಬರ್ ಇಂದ ಎಂಟು ಅಕ್ಟೋಬರ್ವರೆಗೆ ಈ ಒಂದು ಶೆಡ್ಯೂಲ್ ಇತ್ತು ಹತ್ತೊಂಬತ್ತನೇ ಎಡಿಷನ್ ಇದು ಹತ್ತೊಂಬತ್ತನೇ ಆವೃತ್ತಿ ನಾನೂರ ಎಂಬತ್ತೆರಡು ಈವೆಂಟ್ಸ್ಗಳು ಒಟ್ಟಾರೆಯಾಗಿ ಇದರಲ್ಲಿ ನಡೆಸಲಾಗಿತ್ತು ನಲವತ್ತು ಸ್ಪೋರ್ಟ್ಸ್ಗಳು ಒಟ್ಟಾರೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ಏಷ್ಯನ್ ಗೇಮ್ಸು ಇಪ್ಪತ್ತನೇ ಆವೃತ್ತಿ ಜಪಾನ್ನ ನಯೋಗಾದಲ್ಲಿ ನಡೆಯುತ್ತೆ ಇದು ನಿಮಗೆ ಗೊತ್ತಿರಬೇಕು ಎರಡು ಸಾವಿರದ ಹದಿನೆಂಟರದು ಇಂಡೋನೇಷ್ಯಾದ ಜಕರ್ತಾದಲ್ಲಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತೊಂಬರದು ಕಾರಣಾಂತರಗಳಿಂದ ಕೋವಿಡ್ ಇದ್ದರಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಯಬೇಕಿತ್ತು ಈ ಏಷ್ಯನ್ ಗೇಮ್ಸು ಎರಡು ಸಾವಿರದ ಇಪ್ಪತ್ತ್ ನಡೆದಿದೆ ಇದು ಚೀನಾದಲ್ಲಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತಾರರ ಏಷ್ಯನ್ ಗೇಮ್ಸು ಜಪಾನ್ನ ನಯೋಗದಲ್ಲಿ ನಡೆಯುತ್ತೆ ಇದು ನಿಮಗೆ ಗೊತ್ತಿರಬೇಕು ಇನ್ನು ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೆಡಲ್ಗಳ ಟ್ಯಾಲಿಯನ್ನು ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ ಇನ್ನೂರೊಂದು ಚಿನ್ನ ನೂರ ಹನ್ನೊಂದು ಬೆಳ್ಳಿ ಎಪ್ಪತ್ತೊಂದು ಕಂಚಿನ ಪದಕಗಳು ಒಟ್ಟು ಮುನ್ನೂರ ಎಂಬತ್ಮೂರು ಪದಕಗಳು ಮೊದಲನೇ ಸ್ಥಾನ ಜಪಾನ್ ನೂರ ಎಂಬತ್ತೊಂಬತ್ತು ಪದಕಗಳ ಜೊತೆ ಎರಡನೇ ಸ್ಥಾನ ಸೌತ್ ಕೊರಿಯಾ ನೂರ ತೊಂಬತ್ತು ಪದಕಗಳ ಜೊತೆ ಮೂರನೇ ಸ್ಥಾನವನ್ನು ಪಡ್ಕೊಂಡ್ರೆ ಭಾರತ ಇಪ್ಪತ್ತೆಂಟು ಚಿನ್ನ ಮೂವತ್ತೆಂಟು ಬೆಳ್ಳಿ ನಲವತ್ತೊಂದು ಕಂಚಿನ ಪದಕದ ಜೊತೆ ನೂರ ಏಳು ಪದಕಗಳನ್ನು ಗೆದ್ದಿದೆ ಸಂಪೂರ್ಣ ಪಟ್ಟಿಯನ್ನು ಅಂದರೆ ನೂರ ಏಳು ಪದಕಗಳು ಯಾರು ಯಾವ ಕ್ರೀಡೆಗೆ ಪದಕಗಳನ್ನು ಪಡ್ಕೊಂಡಿದ್ದಾರೆ ಅಂತ ಟೆಲಿಗ್ರಾಮ್ ಅಲ್ಲಿ ಒಂದು ಪಿ ಡಿ ಎಫನ್ನು ಅನ್ನು ಅಪ್ಡೇಟ್ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ ಮುಂಬರುವ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ ಸಲ ರಿವಿಷನ್ ಕೂಡ ಮಾಡ್ಕೋಬೋದು ಇನ್ನು ಉಜುಕಿಸ್ತಾನ ಎಪ್ಪತ್ತೊಂದು ಪದಕಗಳನ್ನು ಗೆದ್ದು ಐದನೇ ಸ್ಥಾನವನ್ನು ಕಾಯ್ದುಕೊಂಡಿದೆ ಈಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಪಿ ಡಿ ಎಫ್ ಅನ್ನ ಪ್ರೊವೈಡ್ ಮಾಡ್ತೀನಿ ಅದರಲ್ಲಿ ಸಂಪೂರ್ಣವಾಗಿರ್ತದೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಯಾವ ಏಷ್ಯಾ ದೇಶವು ಏಷ್ಯನ್ ಗೇಮ್ಸ್ ನಲ್ಲಿ ಅತಿ ಹೆಚ್ಚು ಬಾರಿ ಏಷ್ಯನ್ ಗೇಮ್ಸ್ ನ ಆಯೋಜನೆ ಮಾಡಿದೆ ಅಂತ ಥೈಲ್ಯಾಂಡ್ ದೇಶ ಅತಿ ಹೆಚ್ಚು ಬಾರಿ ಏಷ್ಯನ್ ಗೇಮ್ಸ್ ನ ಆಯೋಜನೆ ಮಾಡಿರತಕ್ಕಂಥ ದೇಶ ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೆಂಟು ತೊಂಬತ್ತೆಂಟು ಒಟ್ಟು ನಾಲ್ಕು ಬಾರಿ ಏಷ್ಯನ್ ಗೇಮ್ಸ್ ಅನ್ನ ಆಯೋಜನೆ ಮಾಡಿದೆ ಥೈಲ್ಯಾಂಡ್ ನೆಕ್ಸ್ಟ್ ಏಷ್ಯನ್ ಕ್ರೀಡಾಕೂಟದಲ್ಲಿ ಕೆಳಗಿನವರಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಸೊ ಆಪ್ಷನ್ ಸಿ ಕಮಲಜಿತ್ ಸಂಧು ಅವರು ಈ ಒಂದು ಏಷ್ಯನ್ ಗೇಮ್ಸ್ ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾನೂರು ಮೀಟರ್ ಓಟದಲ್ಲಿ ಚಿನ್ನ ಗೆದ್ದಂತಹ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಇದು ನಿಮಗೆ ಗೊತ್ತಿರಬೇಕಾಗತ್ತೆ ಬಹಳ ಇಂಪಾರ್ಟೆಂಟು ನೆಕ್ಸ್ಟ್ ಈ ಕೆಳಗಿನ ಯಾವ ದೇಶವು ಏಷ್ಯನ್ ಗೇಮ್ಸ್ ಅನ್ನ ಇದುವರೆಗೂ ಆಯೋಜನೆಯೇ ಮಾಡಿಲ್ಲ ಸೊ ಇದಕ್ಕೆ ಉತ್ತರ ಕೊರಿಯಾ ಸರಿಯಾದ ಉತ್ತರ ಭದ್ರತಾ ಕಾರಣಗಳಿಂದ ಉತ್ತರ ಕೊರಿಯಾದವರು ಇದುವರೆಗೂ ಏಷ್ಯನ್ ಗೇಮ್ಸ್ ಅನ್ನ ಆಯೋಜನೆ ಮಾಡಿರೋದಿಲ್ಲ ಎರಡ್ ಸಾವಿರದ ಈವೆಂಟ್ ಈವೆಂಟ್ಗೂ ಮೊದಲು ಚೀನಾ ಕೊನೆಯ ಬಾರಿಗೆ ಏಷ್ಯನ್ ಗೇಮ್ಸ್ ಅನ್ನ ಯಾವಾಗ ಆಯೋಜನೆ ಮಾಡಿತ್ತು ಸೊ ಹೋಸ್ಟ್ ಕಂಟ್ರಿ ಬಗ್ಗೆ ಮತ್ತೆ ಕ್ವಶನ್ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೀನಾ ಆಯೋಜನೆ ಮಾಡಿದೆ ಅಲ್ವಾ ಹಾಗಿದ್ಮೇಲೆ ಚೀನಾ ಈ ಮೊದಲು ಯಾವಾಗ ಆಯೋಜನೆ ಮಾಡಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಚೀನಾ ಏಷ್ಯನ್ ಕ್ರೀಡಾಕೂಟವನ್ನ ಮೊಟ್ಟ ಮೊದಲನೇ ಬಾರಿಗೆ ಆಯೋಜನೆ ಮಾಡಿತ್ತು ಇದು ಎರಡನೇ ಬಾರಿ ಆಯೋಜನೆ ಮಾಡ್ತಾ ಇರೋದು ಭಾರತದಲ್ಲಿ ಹೋಸ್ಟ್ ಏನಾದ್ರು ಬಂದ್ರೆ ಮುಂಬರುವ ವರ್ಷಗಳಲ್ಲಿ ಯಾವ ವರ್ಷನಾದ್ರು ಭಾರತಕ್ಕೆ ಮತ್ತೆ ಏಷ್ಯನ್ ಗೇಮ್ಸ್ ಅನ್ನ ಹೋಸ್ಟ್ ಮಾಡುವ ಅವಕಾಶ ಸಿಕ್ಕಿದ್ರೆ ಮತ್ತೆ ಭಾರತದ ಮೇಲೂ ಅದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಈ ತರ ಹೋಸ್ಟ್ ಕಂಟ್ರಿ ಮೇಲೆ ಪ್ರಶ್ನೆಗಳು ಕೇಳೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಸೊ ಎರಡ್ ಸಾವಿರದ ಹತ್ತರಲ್ಲಿ ಮೊದಲನೇ ಬಾರಿಗೆ ಚೀನಾ ಈ ಏಷ್ಯನ್ ಗೇಮ್ಸ್ ನ ಹೋಸ್ಟ್ ಮಾಡಿತ್ತು ಈಗ ಇಪ್ಪತ್ತ್ ಮೂರಲ್ಲಿ ಹೋಸ್ಟ್ ಮಾಡಿದೆ ನೆಕ್ಸ್ಟ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಎಂಟರವರೆಗೆ ಚೀನಾದ ಹ್ಯಾಂಗ್ಝಾಂಗ್ ನಲ್ಲಿ ನಡೆದಂತ ಹತ್ತೊಂಬತ್ತನೇ ಏಷ್ಯನ್ ಗೇಮ್ಸ್ಗೆ ಭಾರತೀಯ ತುಕಡಿಯ ಅಧಿಕೃತ ಪ್ರಾಯೋಜಕರಾಗಿ ಯಾರನ್ನ ನೇಮಿಸಲಾಗಿದೆ ಅಫಿಷಿಯಲ್ ಸ್ಪಾನ್ಸರ್ ಅಂತ ಕರಿತೇವೆ ಅಮುಲ್ ಅವರು ಅಫಿಷಿಯಲ್ ಸ್ಪಾನ್ಸರ್ ಆಗಿದ್ರು ಈ ಬಾರಿಯ ಚೀನಾದಲ್ಲಿ ನಡೆದಂತಹ ಹತ್ತೊಂಬತ್ತನೇ ಏಷ್ಯನ್ ಗೇಮ್ಸ್ ನ ಭಾರತದ ಅಧಿಕೃತ ಸ್ಪಾನ್ಸರ್ ಆಗಿ ಅಮೂಲ್ ಅವ್ರನ್ನ ಆಯ್ಕೆ ಮಾಡಲಾಗಿತ್ತು ಅಮೂಲ್ ಕಂಪನಿ ನೆಕ್ಸ್ಟ್ ಭಾರತದ ಕುದುರೆ ಸವಾರಿ ತಂಡ ಎಷ್ಟು ವರ್ಷಗಳ ನಂತರ ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿನ್ನದ ಪದಕವನ್ನ ಗೆದ್ದಿದೆ ಅಂತ ಕೇಳಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ನಲವತ್ತೊಂದು ವರ್ಷಗಳ ನಂತರ ಈ ಸಾಧನೆಯನ್ನ ಭಾರತದ ಕುದುರೆ ಸವಾರಿ ತಂಡ ಮಾಡಿದೆ ಅನುಷ್ ಅಗರ್ವಾಲ್ ಹೃದಯ್ ವಿಪುಲ್ ಖೇಡಾ ಸುದೀಪ ದಿ ಹೇಸಲ್ ಮತ್ತು ದಿವ್ಯಾಂಕೃತಿ ಸಿಂಗ್ ಅವರನ್ನು ಒಳಗೊಂಡಂತ ಭಾರತದ ಕುದುರೆ ಸವಾರಿ ತಂಡ ನಲವತ್ತು ವರ್ಷಗಳ ನಂತರ ಈ ಒಂದು ಚಿನ್ನದ ಪದಕವನ್ನ ಭೇಟಿಯಾಡಿದ್ದಾರೆ ಈ ಮೊದಲು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭಾರತ ಮೊದಲನೇ ಬಾರಿಗೆ ಚಿನ್ನದ ಪದಕವನ್ನ ಗೆದ್ದಿತ್ತು ಈಕ್ವೆಸ್ಟ್ರಿಯನ್ ನಲ್ಲಿ ನಡೆದಂತಹ ಒಂದು ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿತ್ತು ಈ ತರ ಪ್ರಶ್ನೆಗಳನ್ನು ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ತಾರೆ ಭಾರತ ಹಲವಾರು ಸಾಧನೆಗಳನ್ನ ಏಷ್ಯನ್ ಗೇಮ್ಸ್ ಅಲ್ಲಿ ಮಾಡಿದೆ ಎಲ್ಲರ ಕುರಿತು ನಿಮಗೆ ಮುಂಬರುವ ದಿನಗಳಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನೀಡ್ತಾ ಹೋಗ್ತೀನಿ ಕರೆಂಟ್ ಅಫೇರ್ಸ್ ಆ್ಯಡ್ ಆಡ್ ಮಾಡ್ತಾ ಹೋಗ್ತೀನಿ ಜೊತೆಗೆ ಟೆಲಿಗ್ರಾಮ್ ಅಲ್ಲಿ ಒಂದು ಪಿ ಡಿ ಎಫನ್ನು ಪ್ರೊವೈಡ್ ಮಾಡ್ತೀನಿ ವಾಟ್ಸಪ್ ಚಾನಲಲ್ಲೂ ಅಲ್ಲೂ ಕೂಡ ಪ್ರೊವೈಡ್ ಮಾಡ್ತೀನಿ ಆ ಒಂದು ಪಿ ಡಿ ಎಫ್ ಓದ್ಕೊಳ್ಳಿ ಅಲ್ಲಿ ನಿಮಗೆ ಎಲ್ಲಾ ಕ್ವೇಶನ್ಸ್ ಕವರ್ ಮಾಡಲಾಗುತ್ತೆ ನೆಕ್ಸ್ಟ್ ಚೀನಾದ ಹ್ಯಾಂಗ್ಝ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ ನಲ್ಲಿ ಮುನ್ನೂರು ಮೀಟರ್ ಸ್ಟೀಪರ್ ಚೆಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಗಳಿಸಿದಂತವ್ರು ಯಾರು ಅಂತ ಕೇಳಿದ್ದಾರೆ ಸೊ ಅವಿನಾಶ್ ಸಾಂಬಲ್ ಸರಿಯಾದಂತ ಉತ್ತರ ಇಂಪಾರ್ಟೆಂಟ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ ನಲ್ಲಿ ಯಾವ ತಂಡ ಎರಡು ಒಂದು ಅಂತರದಿಂದ ಸೋಲಿಸಿದ ನಂತರ ಭಾರತವು ಪುರುಷರ ಸ್ಕ್ವಾಷ್ ತಂಡದಲ್ಲಿ ಚಿನ್ನವನ್ನ ಗೆತ್ತು ಅಂದ್ರೆ ಭಾರತದ ಪುರುಷರ ಸ್ಕ್ವಾಷ್ ತಂಡ ಯಾವ ತಂಡವನ್ನು ಎರಡು ಒಂದು ಅಂತರದಿಂದ ಸೋಲಿಸಿ ಈ ಸಾಧನೆಯನ್ನ ಮಾಡ್ತು ಅಂತ ಕೇಳಿದ್ದಾರೆ ಪಾಕಿಸ್ತಾನ ತಂಡ ಸಾಂಪ್ರದಾಯಿಕ ಎದುರಾಳಿ ಇವರನ್ನ ಸೋಲಿಸುವ ಮೂಲಕ ಭಾರತದ ಪುರುಷರ ಸ್ಕ್ವಾಷ್ ತಂಡ ಚಿನ್ನದ ಪದಕವನ್ನು ಭೇಟಿಯಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ನಲ್ಲಿ ಟಿ ಟ್ವೆಂಟಿಗಳಲ್ಲಿ ಮುನ್ನೂರು ರನ್ ಗಡಿ ದಾಟಿದ ಮೊದಲ ತಂಡ ಯಾವುದು ಅಂತ ಕೇಳಿದ್ದಾರೆ ಸೊ ನೇಪಾಳ ಕ್ರಿಕೆಟ್ ತಂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ ನಲ್ಲಿ ಟಿ ಟ್ವೆಂಟಿಗಳಲ್ಲಿ ಮುನ್ನೂರು ರನ್ ಗಡಿ ದಾಟಿದಂತ ಮೊಟ್ಟ ಮೊದಲ ತಂಡವಾಗಿದೆ ಎರಡ್ ಸಾವಿರದ ಮೂರರ ಏಷ್ಯನ್ ಕ್ರೀಡಾಕೂಟದಲ್ಲಿ ಜಾವೆಲಿನ್ ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಅಣ್ಣು ರಾಣಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ ನ ಜಾವೆಲಿನ್ ನಲ್ಲಿ ಚಿನ್ನ ಗೆದ್ದಿದ್ದಾರೆ ಪುರುಷರ ವಿಭಾಗದಲ್ಲಿ ಈ ವರ್ಷ ನಮ್ಮ ನೀರಜ್ ಚೋಪ್ರಾ ಅವರು ಚಿನ್ನವನ್ನ ಗೆದ್ದಿರ್ತಾರೆ ಅದು ಗೊತ್ತಿರಬೇಕು ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಟ್ಟು ಎಷ್ಟು ದೇಶಗಳು ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ್ವು ಒಟ್ಟು ನಲವತ್ತೈದು ದೇಶಗಳು ಈ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿದ್ವು ಭಾರತದ ಪುರುಷರ ಕ್ರಿಕೆಟ್ ತಂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೀನಾದ ಹ್ಯಾಂಗ್ಝಾಂಗ್ ನಲ್ಲಿ ಯಾವ ತಂಡದ ವಿರುದ್ಧ ಟಿ ಟ್ವೆಂಟಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಗೆದ್ದಿದೆ ಸೊ ಅಂತಿಮ ಹಣಾಹಣಿಯಲ್ಲಿ ಆಫ್ಘಾನಿಸ್ತಾನವನ್ನ ಸೋಲಿಸುವ ಮೂಲಕ ಭಾರತ ಚಿನ್ನದ ಪದಕವನ್ನ ತನ್ನದಾಗಿಸಿಕೊಂಡಿದೆ ಏಷ್ಯನ್ ಗೇಮ್ಸ್ ನ ಹಿಂದಿನ ಎರಡು ಆವೃತ್ತಿಗಳಲ್ಲಿ ಕ್ರಿಕೆಟ್ ಆಡಲಾಗಿದೆ ಯಾವ ಯಾವ ವರ್ಷಗಳಲ್ಲಿ ಆ ಒಂದು ಕ್ರಿಕೆಟ್ ಅನ್ನ ಆಡಲಾಗಿತ್ತು ಅಂತ ಕೇಳಿದ್ದಾರೆ ಇದನ್ನು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರ ಏಷ್ಯನ್ ಗೇಮ್ಸ್ ನಲ್ಲಿ ಈ ಎರಡು ಆವೃತ್ತಿಗಳಲ್ಲಿ ಕ್ರಿಕೆಟ್ ಆಟವನ್ನ ಸೇರ್ಪಡೆ ಮಾಡಿದ್ರು ಭಾರತೀಯ ಮಹಿಳಾ ಕಬಡ್ಡಿ ತಂಡ ಎರಡ್ ಸಾವಿರದ ಇಪ್ಪತ್ತ್ ಏಷ್ಯನ್ ಗೇಮ್ಸ್ ನಲ್ಲಿ ವಿಧೇ ವಿಜಯಶಾಲಿಯಾಗಿದೆ ಭಾರತೀಯ ಮಹಿಳಾ ಕಬಡ್ಡಿ ತಂಡ ಈ ಹಿಂದೆ ಯಾವ ವರ್ಷದಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನವನ್ನ ಪಡೆದುಕೊಂಡಿತ್ತು ಸರಿಯಾದ ಉತ್ತರ ಎರಡ್ ಸಾವಿರದ ಹತ್ತು ಭಾರತೀಯ ಮಹಿಳಾ ಕಬಡ್ಡಿ ತಂಡ ಈ ಎರಡ್ ಸಾವಿರದ ಇಪ್ಪತ್ತ್ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನವನ್ನ ಗೆದ್ದಿದೆ ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಈ ಸಾಧನೆಯನ್ನ ಮೊದಲೇ ಮಾಡಿತ್ತು ಭಾರತವು ಎಷ್ಟು ಬಾರಿ ಏಷ್ಯನ್ ಕ್ರೀಡಾಕೂಟವನ್ನು ಆಯೋಜಿಸಿದೆ ಸೊ ಇಂಪಾರ್ಟೆಂಟ್ ಆಲ್ರೆಡಿ ಹೇಳಿದ್ದೀನಿ ಎರಡು ಬಾರಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊಟ್ಟ ಮೊದಲನೇ ಆವೃತ್ತಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಒಂಬತ್ತನೇ ಆವೃತ್ತಿ ಸೇರಿ ಒಟ್ಟು ಎರಡು ಬಾರಿ ಏಷ್ಯನ್ ಗೇಮ್ಸ್ ಅನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೇ ಬಾರಿ ಆಯೋಜನೆ ಮಾಡಿದಾಗ ಭಾರತದ ರಾಷ್ಟ್ರಪತಿಗಳಾಗಿದ್ದಂತವರು ರಾಜೇಂದ್ರ ಪ್ರಸಾದ್ ಅವರು ಮತ್ತು ಎರಡನೇ ಬಾರಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಯೋಜನೆ ಮಾಡಿದಾಗ ಗ್ಯಾನಿ ಜೇಸಿಂಗ್ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ದರು ಅವರು ಉದ್ಘಾಟನೆಯನ್ನ ಮಾಡಿದ್ರು ಇದಿಷ್ಟು ಮಾಹಿತಿಗಳು ನಿಮ್ಗೆ ಏಷ್ಯನ್ ಗೇಮ್ಸ್ಗೆ ಕುರಿತಾದಂಥ ಮಾಹಿತಿಗಳಾಗಿವೆ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಇದು ಇಂಪಾರ್ಟೆಂಟು ಗೂಗಲ್ ಫಾರ್ಮ್ನ ಕ್ವೀಸ್ನ ನಾನು ಅಪ್ಡೇಟ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಆಗುತ್ತೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ ನೀವು ಚೆಕ್ ಮಾಡ್ಕೋಬೋದು ಆಮೇಲೆ ಅದರ ಅನುಕೂಲವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಅಂತ ಕೆಲ್ರಿಗೂ ಧನ್ಯವಾದಗಳು